ವಿಭೂತಿ ತಗೊಳ್ಳಿ. ಅವ್ರಿಗೂ ಕೊಡಿ. ದಾಸೋಹ ಮೂರ್ತಿಗಳಿಗೆ ಶರಣು. ಓಹೋ, ಬನ್ನಿ ಮಡಿವಾಳರೆ. ಶರಣ ಹೋರಿ ಬರಬೇಕು. ಶರಣು ಶರಣ. ಶರಣರ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಶರಣರಿಗೆ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಬನ್ನಿ ಮಡಿವಾಳರೆ, ಕೈ ತೊಳೆದುಕೊಳ್ಳಿ. ಆಗಬಹುದು. ಬನ್ನಿ ಮಡಿವಾಳರೆ. ಓಂ ನಮ ಶಿವಾಯ. ಕುಳಿತುಕೊಳ್ಳಿ. ಆಗಬಹುದು ಗುರುದೇವ. ಮಡಿವಾಳರೆ. ಗುರುದೇವ, ಶಿವನ ಪೂಜೆಯನ್ನು ಭಕ್ತಿಯಿಂದ ಮಾಡಿ. ಮಾಡೋಣ ಗುರುದೇವ. ವಿಭೂತಿಯನ್ನು ತೆಗೆದುಕೊಳ್ಳಿ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಗುರುದೇವ, ನನಗೆ ಲಿಂಗದೀಕ್ಷೆಯನ್ನು ಕೊಡಿ ಗುರುದೇವ. ಮಡಿವಾಳರೆ, ನಿಮಗೆ ಲಿಂಗ ದೀಕ್ಷೆ ಕೊಡಿಸುವಷ್ಟು ಮಹಾನ್ ವ್ಯಕ್ತಿ ನಾನಲ್ಲ ಮಡಿವಾಳರೆ. ಗುರುದೇವ, ನೀವೇ ಹೀಗೆ ಹೇಳಿದರೆ ಹೇಗೆ ಗುರುದೇವ? ಮಡಿವಾಳರೆ, ಈ ಕೆಲಸ ನನ್ನಿಂದಾಗದು. ನನ್ನ ಗುರುಗಳಾದ ಹಳೇಪೇಟೆ ಬಸಯ್ಯನವರ ಬಳಿಗೆ ಹೋಗಿ ನಿಮಗೆ ಲಿಂಗದೀಕ್ಷೆ ಕೊಡಿಸುತ್ತೇನೆ. ಹಾಗೆಯೇ ಆಗಲಿ ಗುರುದೇವ, ನಿಮ್ಮ ಅಪ್ಪಣೆಯಂತೆಯೇ ಆಗಲಿ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಇನ್ನೂ ಹೊರಡೋಣ. ದಾಸೋಹ ಪ್ರಾರಂಭವಾಗಿದೆ. ದಾಸೋಹದಲ್ಲಿ ಪ್ರಸಾದ ಸ್ವೀಕಾರ ಮಾಡಿ ನಮ್ಮ ಗುರುಗಳ ಬಳಿ ತೆರಳೋಣ. ಆಯ್ತು ಗುರುದೇವ. ನಡೆಯಿರಿ. ಬನ್ನಿ ಬನ್ನಿ ಶರಣರೆ. ನಡೆಯಿರಿ. ಶರಣರೆ. ಗುರುದೇವ, ಪ್ರಸಾದವನ್ನು ಸ್ವೀಕರಿಸಿ. ತಮ್ಮ ಅಪ್ಪಣೆಯಂತೆಯೇ ಆಗಲಿ ಗುರುದೇವ. ಓಂ ನಮ ಶಿವಾಯ. ಶರಣರಿಗೆ ಶರಣಾರ್ಥಿ. ಶರಣು ಶರಣಾರ್ಥಿಗಳು, ಬನ್ನಿ ಬನ್ನಿ. ಗುರುಗಳೇ, ಗುಡ್ಡದ ಮಹಾಂತೇಶ್ವರರ ಸುಪುತ್ರನು ಬಂದಿದ್ದಾರೆ. ಇವರಿಗೆ ಲಿಂಗದೀಕ್ಷೆ ಬೇಕಾಗಿದೆ. ಇದು ಇವರ ಜೀವನದ ಪ್ರಶ್ನೆ. ದಯಮಾಡಿ ತಾವು ಕರುಣಿಸಬೇಕು. ಏನು ಶರಣಪ್ಪ, ಈ ಮಡಿವಾಳನಿಗೆ? ಹೌದು, ಇವನಿಗೆ ಲಿಂಗದೀಕ್ಷೆ? ಹೌದು ಗುರುಗಳೇ, ಹೌದು. ಛೇ, ಅನಿಷ್ಟ! ಈ ಮಾತು ಸಮಾಜ ಬಾಹಿರ. ಇವನಿಗೆ ಲಿಂಗದೀಕ್ಷೆ ಕೊಟ್ರೆ ಸಮಾಜ ನನ್ನನ್ನು ಬಹಿಷ್ಕಾರ ಹಾಕುತ್ತೆ. ನಿನ್ನ ಜೊತೆ ಅವನು, ಅವನ ಜೊತೆ ನೀನು, ನನ್ನಿಂದ ಮಾತ್ರ ಸಾಧ್ಯವಿಲ್ಲ. ಏಕೆ ಕೋಪ? ಏಕೆ ಗುರುಗಳೇ, ನಿಮ್ಮಿಂದ ಒಳ್ಳೆಯದಾಗಬಹುದೆಂದು ಬಂದಿದ್ದೇವೆ. ಏನೋ, ನನಗೆ ಬುದ್ಧಿ ಹೇಳಲು ಬರ್ತೀಯಾ? ನಾವು ದೊಡ್ಡವರು, ಸಮಾಜದಲ್ಲಿ ಹಿರಿಯರು. ನಾವು 30 ವರ್ಷ ನಿನ್ಕಿಂತ ನಾವು ದೊಡ್ಡವರಿದ್ದೇವೆ. ಇದನ್ನು ನೀನು ಮೊದಲು ತಿಳಿದು ಮಾತಾಡು. ಗುರುಗಳು ಸರಿಯಾಗಿ ಹೇಳಿದ್ರು ನೋಡಪ್ಪ. ಶರಣಪ್ಪ, ಇದು ನಿನ್ನ ತಿಳಿಯೋದಿಲ್ಲ. ಇವನು ಹುಟ್ಟಿದ್ದು ನೀಚ ಮನೆತನದಲ್ಲಿ, ಚಾರತನದಿಂದ ಹುಟ್ಟಿರುವನು. ಇಂಥವನಿಗೆ ಲಿಂಗ ದೀಕ್ಷೆ ಕೊಡುವುದಾ? ಸಮಾಜ ಇದಕ್ಕೆ ಒಪ್ಪುವುದಿಲ್ಲ. ನನ್ನಿಂದ ಇದು ಸಾಧ್ಯವಿಲ್ಲ. ಶಾಂತಿ ಶಾಂತಿ ಮಡಿವಾಳ, ಶಾಂತಿ. ಏ ಮಡಿವಾಳ, ನಿನ್ನ ಬಾಯಿ ಮೇಲೆ ಹೊಡೆದು ಹಲ್ಲು ಮುರಿತೀನಿ. ನೀನು ಶರಣಪ್ಪ ಸೇರ್ಕೊಂಡು ಹಂಗರಿಗೆ ಬಸಪ್ಪನ ಮಾತು ಕೇಳ್ಕೊಂಡು ಈ ರೀತಿ ಮಾಡ್ಲಕತ್ತೀರಾ? ನಾನು ಹಂಗರಿಗೆ ಬಸಪ್ಪನ ತರ ಅಲ್ಲ. ನಾನು ನೋಡ್ತೀನಿ, ನಾಳೆ ನೋಡ್ಕೋತೀನಿ. ಹೋಗೀಗ, ಇಲ್ಲಿ ನಿಲ್ಲಬಾರ್ದು. ಗುರುಗಳೇ, ನೀವು ಲಿಂಗದೀಕ್ಷೆ ಕೊಡಲು ಸಾಧ್ಯವಾಗದಿದ್ದರೆ ಬಿಡಿ, ಚಿಂತೆ ಇಲ್ಲ. ಆದರೆ ಇವನ ಮನಸ್ಸು ಮಾತ್ರ ನೋಯಿಸಬೇಡಿ. ಪತ್ರೆಯ ಗಿಡ ತಿಪ್ಪೆಯಲ್ಲಿ ಹುಟ್ಟಿದರೂ ಕೂಡ ಅದು ಪರಮಾತ್ಮನ ಪಾದವನ್ನು ಸೇರುವುದಿಲ್ಲವೇ? ಮಡಿವಾಳ. ಗುರುದೇವ. ನಡಿ ಹೋಗೋಣ. ಸರಿ ಗುರುದೇವ. ಮಡಿವಾಳರೆ. ಗುರುದೇವ, ಇವರು ಕೊಡದಿದ್ದರೆ ಏನಾಯಿತು? ನಮ್ಮ ಗುರುಗಳಾದ ಕಲಿಕೇರಿಯ ಶ್ರೀ ಮರುಳಾರಾಧ್ಯರಲ್ಲಿ ನಿಮಗೆ ಲಿಂಗದೀಕ್ಷೆಯನ್ನು ಕೊಡಿಸುತ್ತೇನೆ. ತಮ್ಮ ಇಚ್ಛೆಯಂತೆಯೇ ಆಗಲಿ ಗುರುದೇವ. ನಮ್ಮ ಕೈಯಲ್ಲಿ ಏನಿದೆ ಗುರುದೇವ, ಎಲ್ಲವೂ ಕೂಡ ಆ ಶಿವನ ಇಚ್ಛೆ ಅಲ್ವೇ? ಮಡಿವಾಳೇಶ. ಗುರುದೇವ, ಅದು ಅಲ್ಲಿ ನೋಡಿ, ಅಲ್ಲಿ ಬರುತ್ತಿರುವ ಹೆಣ್ಣು ಮಗಳ ಮೈಯಲ್ಲಿ ಮಹಾರೋಗವಿದೆ. ಅವಳನ್ನು ಯಾರೂ ಮುಟ್ಟಿಸಿಕೊಳ್ಳುತ್ತಿಲ್ಲ.
ಅಂತಹ ಮಹಾರೋಗವನ್ನು ನಿವಾರಣೆ ಮಾಡುವ ಶಕ್ತಿ ನಿನ್ನಲ್ಲಿದೆ. ಗುರುದೇವ, ಈ ಮನುಜ ಕುಲದವರೆಲ್ಲ ಹೀಗೇ ಇರುವರು ಗುರುದೇವ. ಭೇದ ಭಾವನೆಗಳಿಂದ ಅವಳು ದೂರವಾಗಲಿ, ಈ ಜೀವನದಿಂದ ಅವಳಿಗೆ ಮುಕ್ತಿ ಸಿಗಲಿ. ಅದು ಹೇಗೆ ಸಾಧ್ಯ ಗುರುದೇವ? ಏಕೆ ಸಂಕೋಚವೇ? ಅವಳು ನಮ್ಮ ಭಕ್ತಳು, ಅವಳ ಭಕ್ತಿಗೆ ಮನಸ್ಸೋಲಲೇಬೇಕು. ಮಡಿವಾಳೇಶ ಗುರುದೇವ, ನನಗೆ ಸ್ವಲ್ಪ ಕಾರ್ಯವಿದೆ. ಆಯ್ತು ಗುರುದೇವ, ನಾನು ಹೋಗಿ ಬರುತ್ತೇನೆ. ಹೋಗಿ ಬನ್ನಿ ಗುರುದೇವ. ನೀವು ಅವಳನ್ನು ಉಪಚರಿಸಿ. ಆಯ್ತು ಗುರುದೇವ, ಬರುತ್ತೇನೆ. ಬನ್ನಿ. ವಂದನೆಗಳು ಗುರುಗಳೇ. ವಂದನೆಗಳು ತಾಯಿ. ಎಲ್ಲ ಸೌಖ್ಯವೇ ಗುರುಗಳೇ? ನನಗೆ ಬಂದಿರೋ ಮಾರೋಗ ಹೆಚ್ಚಾಗ್ತಾ ಇದೆ, ತಾವೇ ಏನಾದರೂ ಮತ್ತೆ ಕೊಡ್ಬೇಕ್ರಿ. ಚಿಂತೆ ಮಾಡಬೇಡ ತಾಯಿ, ನಾನೊಂದು ಔಷಧಿಯನ್ನ ಕೊಡ್ತೇನೆ, ಆ ಔಷಧಿಯಿಂದ ನಿನ್ನ ರೋಗವೆಲ್ಲ ಗುಣವಾಗುತ್ತೆ. ಆತ್ರಿ ಗುರುಗಳ, ನನ್ನ ರೋಗನ ನೀವ ಗುಣಪಡಿಸ್ರಿ. ಆಗ್ಲಿಮ್ಮ, ಸ್ವಲ್ಪ ತಡಿ ತಾಯಿ. ನೋಡಮ್ಮ, ಇದು ಅತಿಬಲ ಅಂತ ಔಷಧಿ ಮೂಲಿಕೆ, ಇದರಿಂದ ಚರ್ಮ ರೋಗ ಎಲ್ಲ ಗುಣವಾಗುತ್ತೆ. ಇದನ್ನ ತಿಂದ್ರೆ ನಿನ್ನ ರೋಗವೆಲ್ಲ ತಕ್ಕ ಮಟ್ಟಿಗೆ ವಾಸಿ ಆಗುತ್ತೆ. ತಗೋ ತಾಯಿ, ತಗೋ. ಏನೂ ಚಿಂತೆ ಮಾಡಬೇಡ, ನಿನ್ನ ಚರ್ಮ ರೋಗವೆಲ್ಲ ನಿವಾರಣೆ ಆಗುತ್ತೆ. ತಗೋ ತಾಯಿ. ಎಲ್ಲ ಆರಾಮದಿರಿ? ಶರಣ್ ಶರಣವ, ಶರಣ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀವು ಅಲ್ಲೇ ಕೂತ್ಕೊಳ್ರವ. ಆಯ್ತಲ್ರಿಪ್ಪ, ತೃಪ್ತಿ ಮಾನಗೇಡಿ ಮಂದಿ ಹುಟ್ಟಿ ಮರ್ತ್ಯ ಕೆಡ್ಸ್ಯಾರೋ, ಮಾನಗೇಡಿ ಮಂದಿ ಹುಟ್ಟಿ ಮರ್ತ್ಯ ಕೆಡ್ಸ್ಯಾರೋ, ಉಡಳ ಮಂದಿ ಊರಗ ಹಿಡಿಯಲೋದರೋ, ಮಂದಿ ಊರಗ ಹಿಡಿಯಲೋದರೋ. ಶರಣ್ರಿ, 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 ಬರ್ತೀವಿ. ಬಾಳ್ ಚಲೋ ಹಾಡ್ ಹೇಳ್ಕೊಟ್ರಿ. ಎಲ್ಲ ಮಹಂತೇಶ್ವರನ್ ಕೃಪೇನವ್ವ, ನಿಮ್ ಮೇಲೆ ನನ್ಗ ಬಾಳ ಇಷ್ಟ ಆಗೈತ್ರಿ. ನನಗ್ ಯಾಕವ್ವ, ನೀನೇನ್ ಈ ಊರಿನ ತ್ರಿಪುರ ಸುಂದರಿ ಏನ? ನಿಮ್ ಮೇಲೆ ಬಾಳ ಇಷ್ಟ ಆಗೈತ್ರಿ. ನನಗ್ ಗೊತ್ತಾಗ್ತಿಲ್ಲವ ನೀನ್ ಏನ್ ಹೇಳಿದಿ ಅಂತ. ನೀವು ನಮ್ಮ ಮನೆಗ್ ಒಂದ್ಸಲ ಬರ್ಬೇಕು. ಓಹೋ, ನನಗೆಲ್ಲ ಅರ್ಥ ಆಯ್ತು, ಅರ್ಥ ಆಯ್ತು. ಶಿವನಿಚ್ಛೆ ಇದ್ದಂತೆ ಆಗ್ಲಿ, ನಾನು ಬರ್ತೀನಿ. ಓಂ ನಮ ಶಿವಾಯ, ಓಂ ನಮ ಶಿವ. ಮಡಿವಾಳರೆ ಗುರುದೇವ, ಶಿವನನ್ನು ಭಕ್ತಿಯಿಂದ ಪೂಜಿಸಿದರೆ ಆತನು ವರ ಕೊಟ್ಟೇ ಕೊಡುತ್ತಾನೆ. ಆಗಲಿ ಗುರುದೇವ. ಬಂದ ನೋಡಿ ಸಮಾಜಘಾತುಕ, ಜಾರತನಕ್ಕೆ ಹುಟ್ಟಿದವನು. ಯಾಕೆ ಬಂದೆ? ಯಾಕೆ ಬಂದೆ ಅಂತ ಕೇಳು ಮೊದಲು. ಈ ದೇಹ ಮಲ ಮೂತ್ರ ಕೀವು ಹೊಲಸುಗಳಿಂದ ಕೂಡಿರುವಂತಹ ದೇಹವಿದು. ಛಿ ಮೂಳಗತ್ತಿ, ನಿನ್ನ ಹೊಲಸು ಮುಚ್ಚಿಕೋ. ಛಿ ಥೂ. ಆ ಸೆಣಬಸಪ್ಪ, ನೀನು ಸೇರಿಕೊಂಡು ನನಗೆ ಆಟ ಆಡಿಸ್ತಾ ಇದ್ದೀರಾ? ನೋಡ್ಕೋತೀನಿ, ಇಲ್ಲಿ ಮೇಲು ಕೀಳು ಅನ್ನೋರು ನಾವು. ಈ ಊರಿಗೆ ದೊಡ್ಡವರು, ಧರ್ಮಾಧಿಕಾರಿ. ನನ್ನ ಮುಂದೆ ನೀನು ಹೊಲಸುತನ ಹೇಳ್ತೀಯ? ಯಾವನೋ ನೀನು. ಯಾವುದು ಕೀಳು, ಯಾವುದು ಮೇಲು, ಎಲ್ಲ ಪರಮಾತ್ಮನ ಇಚ್ಛೆಯಂತೆ ಬದುಕುವರು ನಾವು. ಯಾರು? ನೀನು ದೊಡ್ಡವನಲ್ಲ, ನಾನು ದೊಡ್ಡವನಲ್ಲ. ಆ ಪರಮಾತ್ಮನ ಮುಂದೆ ಎಲ್ಲರೂ ಸಣ್ಣವರೇ. ತಿಳಿದು ಮಾತನಾಡಿ, ನೀವು ದೊಡ್ಡವರು. ನೋಡ್ತೀನಿ.
ಬೇಗ ವಾಸಿಯಾಗುತ್ತೆ.